ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಮೂಲಂಗಿಯ ಪ್ರಯೋಜನಗಳನ್ನು ತಿಳಿದುಕೊಂಡು ಬರೋಣ, ಬನ್ನಿ. ನಮ್ಮ ಚಾನಲ್ ಮನೆಮದ್ದು ಚಾನಲ್. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ಮೂಲಕ ನಾವು ನಿಮಗೆ ಮನೆಯಲ್ಲಿಯೇ ಮಾಡಬಹುದಾದ ಆರೋಗ್ಯಕರವಾದ ಮನೆಮದ್ದುಗಳನ್ನು ತಿಳಿಸಿಕೊಡ್ತೀವಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಮೂಲಂಗಿಯನ್ನು ತೋರಿಸ್ತಾ ಇದ್ದೀನಿ. ಈ ಮೂಲಂಗಿ ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಬಹಳ ಪ್ರಯೋಜನಕಾರಿಯಾದ ಆರೋಗ್ಯಕರ ಅಂಶಗಳನ್ನು ಹೊಂದಿದೆ. ಇದು ಕೇವಲ ಮೂಲಂಗಿ ಮಾತ್ರವಲ್ಲದೆ ಇದರ ಸೊಪ್ಪು ಕೂಡ ಕೆಲವರು ಉಪಯೋಗ ಮಾಡ್ತಾರೆ. ಈ ದಿನ ನಾನು ಮೂಲಂಗಿಯಿಂದ ಯಾವ ರೀತಿ ಜ್ಯೂಸ್ ಮಾಡಿಕೊಳ್ಳಬಹುದು ಎಂಬುದನ್ನು ತೋರಿಸಿಕೊಡ್ತೀನಿ. ಇಲ್ಲಿ ಸಪ್ಪೆ ತೆಗೆದಂತಹ ಒಂದು ಮೂಲಂಗಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹೀಗೆ ತುರಿದ್ಬಿಟ್ಟು, ನೀವು ಇದನ್ನು ಗ್ರೈಂಡರ್ಗೂ ಹಾಕಿಕೊಂಡು ಮಾಡ್ಬೋದು, ಆದರೆ ಅದಕ್ಕಿಂತ ಈ ರೀತಿ ಮಾಡೋದ್ರಿಂದ ನೀವು ಬಹಳ ಪ್ರಯೋಜನಗಳನ್ನು ಪಡೆಯಬಹುದು. ಇದು ಹಲವಾರು ರೋಗ ನಿವಾರಕ ಗುಣಗಳನ್ನು ಹೊಂದಿದ್ದು ಕಿಡ್ನಿ ಸ್ಟೋನ್ ಮತ್ತು ಮೂತ್ರಕೋಶ ಹಾಗೂ ಮಲಬದ್ಧತೆ, ಸ್ಕಿನ್ಗೂ ಕೂಡ ಇದು ಅತ್ಯುತ್ತಮವಾಗಿದೆ. ಕೆಲವರಿಗೆ ಕಫ ತುಂಬಾ ಕಾಡ್ತಾ ಇದ್ದೆ ಹಾಗೂ ಗಂಟಲು ನೋವು ಕಾಡ್ತಾ ಇದ್ದೆ, ಅದಕ್ಕೂ ಈ ಮೂಲಂಗಿ ಅತ್ಯುತ್ತಮವಾದ ಔಷಧಿಯಾಗಿದೆ. ಮೂಲಂಗಿಯನ್ನು ಅದರ ವಾಸನೆ ಆಗೋದಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಅಂಥವರು ಇದರ ಜೊತೆ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಸೇವಿಸ್ಕೋಬೋದು. ಈ ರೀತಿ ತುರಿದ್ಬಿಟ್ಟು ಇದರಿಂದ ರಸವನ್ನು ಹಿಂಡಿ ತೆಗೆಯಿರಿ. ಇದನ್ನು ಬೇರೆ ಗ್ಲಾಸ್ಗೆ ಹಾಕಿಕೊಂಡು, ನಿಮಗೆ ಸಕ್ಕರೆ ಬೇಕಾದಲ್ಲಿ ಸಕ್ಕರೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸಿಕೊಂಡು ಸೇವಿಸಬಹುದು. ಈ ದಿನ ನಾನು ತಿಳಿಸಿಕೊಟ್ಟಂತಹ ಮೂಲಂಗಿಯ ಪ್ರಯೋಜನಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ತಡೆಯಾಕೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ವಿಡಿಯೋದ ಕುರಿತಾದ ನಿಮ್ಮ ಕಮೆಂಟ್ಗಳನ್ನು ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ತಪ್ಪದೇ ನಿಮ್ಮ ಕಮೆಂಟ್ಗಳನ್ನು ಹಾಕಿ. ಎಲ್ಲರಿಗೂ ಧನ್ಯವಾದಗಳು.